ಎಲ್ಲರಿಗೂ ನಮಸ್ತೆ. ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಮೂವಿ ನೋಡಿ ಮೂವಿ ತುಂಬ ಚೆನ್ನಾಗಿದೆ, ಚಾರ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತೆಲ್ಲ ಹೇಳಿದರು. ಹಾಗೆ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಸೇರಿ ಒಟ್ಟು 65 ಮೆಂಬರ್ಸ್ ಆಗಿದ್ವಿ. ನಾವೆಲ್ಲರೂ ಸಿನಿ ಪೊಲೀಸ್ಗೆ ಹೋಗಿ ಕೇಕ್ ಕಟ್ ಮಾಡಿ ಫುಲ್ ಸೆಲೆಬ್ರೇಟ್ ಮಾಡಿ ಫುಲ್ ಥಿಯೇಟರ್ಗೆ ಹೋಗಿ ಅಷ್ಟು ಜನ ನೋಡಿದ್ವಿ, ತುಂಬ ಸೆಲೆಬ್ರೇಟ್ ಮಾಡಿದ್ವಿ ನಾವು. ಹಾಗೆ ಪ್ರಜಾವಾಣಿಯಿಂದ ಕೃಷ್ಣಿ ಮ್ಯಾಮ್ ಅಂತ ಅವರಿದ್ದರು, ನನಗೆ ಇನ್ವೈಟ್ ಮಾಡಿದರು ಪಿ ವಿ ಆರ್ಗೆ. ಆವಾಗ ನಾನು ಹೋಗಿದ್ದೆ, ಅಲ್ಲೂ ಸೆಲೆಬ್ರೇಟ್ ಮಾಡಿದ್ವಿ ಕೇಕ್ ಕಟ್ ಮಾಡಿ. ಕೇಕ್ ಮೇಲೆ ಶುಗರ್ ಡಾಲ್ ಚಾರ್ಲಿನೂ ಇತ್ತು, ತುಂಬ ಕ್ಯೂಟಾಗಿತ್ತದು. ಹಾಗೆ ನಾನು ಕ್ಲಾಸಿಗೆ ಹೋಗಬೇಕಾದ್ರೆ ಎಲ್ಲ ಏನೇನು ಚಾರ್ಲಿ ಹುಡುಗಿ ಅಲ್ವಾ, ಚಾರ್ಲಿಯಲ್ಲಿ ಮಾಡಿದ್ಯಲ್ವಾ ಅಂತೆಲ್ಲ ಕೇಳಿ ತುಂಬ ನನಗೆ ಆಲ್ ದ ಬೆಸ್ಟ್ ಎಲ್ಲ ಹೇಳ್ತಾರೆ. ಯಾಕೆ ಚಾರ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ ಅಂತ. ಎಲ್ಲರೂ ಫ್ಯಾಮಿಲಿ ಫ್ಯಾಮಿಲಿನೇ ಹೋಗ್ತಾ ಇದ್ದಾರೆ ಎಲ್ಲರೂ ಈ ಮೂವಿಗೆ, ಅಜ್ಜ ಅಜ್ಜಿ ಎಲ್ಲರೂ ಹೋಗ್ತಾ ಇದ್ದಾರೆ. ಹಾಗೆ ನಾನು ಕ್ಲಾಸಿಗೆ ಹೋಗಬೇಕಾದ್ರೆ ಎಲ್ಲರೂ ಸೆಲ್ಫಿ ತೆಕ್ಕೊಂಡು ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳಿ ಎಲ್ಲ ಇದು ಮಾಡ್ತಾರೆ. ಹಾಗೆ ನನಗೆ ಪರಮ್ವರ್ ಸ್ಟುಡಿಯೋಸ್ ಅವರು ಪ್ರತಿ ಇವೆಂಟ್ಗೂ ನೆಪ್ ಮಾಡ್ಕೊಂಡು ಕರೀತಾರೆ. ಥ್ಯಾಂಕ್ ಯು ಪರಮ್ವರ್ ಸ್ಟುಡಿಯೋಸ್. ಹಾಗೆ ನನಗೆ ಮತ್ತೆ ಇದು ನನಗೆ ಏನದು ಅಂದರೆ ಮೊಬೈಲಲ್ಲೆಲ್ಲ ಕಾಪಿ ಮಾಡಿ ಹಾಕ್ತಾರಲ್ಲ ಪೈರಸಿ, ಹಾಂ ನನಗೆ ಪೈರಸಿ ಅಂದ್ರೆ ಗೊತ್ತಿರಲಿಲ್ಲ ಅವಾಗೆಲ್ಲ. ಬಟ್ ಈಗ ಅಂದರೆ ಥಿಯೇಟರ್ಗೆ ಹೋಗಿ ಮೊಬೈಲಲ್ಲಿ ಶೂಟ್ ಮಾಡ್ಕೊಂಡೆಲ್ಲ ಸೆಂಡ್ ಮಾಡಿ ನೋಡ್ತಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಇಷ್ಟು ಒಳ್ಳೆ ಕಷ್ಟಪಟ್ಟು ಮಾಡಿದ ಮೂವಿನ ಆ ಥರ ನೋಡಬಾರ್ದು ಅಂತ ಗೊತ್ತಾಯಿತು. ಸೊ ಪ್ಲೀಸ್ ಯಾರು ಪೈರಸಿಗೆ ಸಪೋರ್ಟ್ ಮಾಡಬೇಡಿ. ಸೊ ಈ ಮೂವಿನ ನೀವು ಥಿಯೇಟರ್ಗೆ ಹೋಗಿ ನೋಡಬೇಕು. ಒನ್ಸ್ ಮೋರ್ ಥ್ಯಾಂಕ್ಸ್ ಟು ಪರಮಾಸ್ಟರ್.